ಹಾಸೋ ಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿನಿ ನವರಾತ್ರಿಯ ಇಂದು ಆರನೆಯ ದಿನವಾದ್ದರಿಂದ ಶ್ರೀ ದುರ್ಗೆಯನ್ನು ಕಾತ್ಯಾಯಿನಿ ದೇವಿಯ ಸ್ವರೂಪದಲ್ಲಿ ಆರಾಧಿಸಬೇಕು ಇಂದು ಕಾತ್ಯಾಯಿನಿ ದೇವಿಯ ಸ್ವರೂಪ ಅಂತೇಳುವಂಥದ್ದು ಬಹಳ ಮಹತ್ತರವಾದಂತಹ ವಿಚಾರವಾಗಿದೆ ಹಾಗಾದರೆ ಕಾತ್ಯಾಯಿನಿ ದೇವಿಯ ವಿಚಾರ ಏನು ವಿಶೇಷತೆಯೇನು ಆಕೆಯ ಅವತಾರದ ಹಿನ್ನೆಲೆಗೇನು ಇತ್ಯಾದಿಗಳನ್ನು ಈ ದಿನದ ಪ್ರವಚನದಲ್ಲಿ ನಾವು ತಿಳಿದುಕೊಳ್ಳುವುದಾದರೆ ಇಂದು ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾಚಕ್ರದ ಸ್ಥಾನ ಅಂತೇಳುವಂಥದ್ದು ಅತ್ಯಂತ ಮಹತ್ವವಾಗಿರುತ್ತದೆ ಹಾಗಾಗಿ ಪೂರ್ಣ ಸ್ಥಾನವಿದೆ ಈ ಚಕ್ರದಲ್ಲಿ ಸ್ಥಿತವಾದಂತಹ ಮನಸ್ಸು ಸಾಧಕನು ತಾಯಿ ದೇವಿಯ ಚರಣಗಳಲ್ಲಿ ತನ್ನ ಸರ್ವವನ್ನು ಸರ್ವಸ್ವವನ್ನು ಕೂಡ ಅರ್ಪಿಸಿಕೊಳ್ಳುತ್ತಾನೆ ಅಂದರೆ ಈ ದೇವಿಯಲ್ಲಿ ನಾವು ಸರ್ವಸ್ವವನ್ನೂ ಕೂಡ ಅರ್ಪಿಸಿಕೊಳ್ಳುವಂಥದ್ದು ನಮ್ಮದು ಏನೂ ಇಲ್ಲ ಎಲ್ಲವೂ ನೀನೆ ಎಲ್ಲ ನಿನ್ನ ಕೃಪೆಯಿಂದಲೇ ಹಾಗಾಗಿ ಸಂಪೂರ್ಣವಾಗಿ ಶರಣಾಗುವಂಥದ್ದು ಈ ಕಾತ್ಯಾಯಿನಿ ದೇವಿಯಲ್ಲಿ ಇಂದಿನ ಪೂಜೆಯ ವಿಶೇಷತೆಯಾಗಿರುತ್ತದೆ ಪೂರ್ಣವಾಗಿ ಆತ್ಮ ಸಮರ್ಪಣ ಮಾಡುವ ಭಕ್ತನಿಗೆ ಕಾತ್ಯಾಯಿನಿ ದೇವಿಯು ದರ್ಶನ ಪ್ರಾಪ್ತವಾಗುತ್ತದೆ ಯಾರು ಸಂಪೂರ್ಣವಾಗಿ ನಾವೊಂದು ನಾಟಕ ಅಂತ ಮಾಡಬಾರ್ದು ಅಲ್ಲಿ ನಮ್ಮಲ್ಲಿ ಆತ್ಮ ಸಾಕ್ಷಿಯಾಗಿ ಆತ್ಮಪೂರ್ವಕವಾಗಿ ನಾವು ಅಲ್ಲಿ ಶರಣಾಗತಳಾದಾಗ ನೀನೇ ನಮಗೆ ಗತಿ ಅಂತ ಹೇಳಿ ಅಲ್ಲಿ ಆತ್ಮ ನಿವೇದನೆಯನ್ನು ಮಾಡಿಕೊಂಡಾಗ ಆಕೆ ನಮಗೆ ಸಂಪೂರ್ಣವಾಗಿ ಅಲ್ಲಿ ವರವನ್ನು ನೀಡುತ್ತಾಳೆ ಆಕೆ ದರ್ಶನವನ್ನು ನೀಡುತ್ತಾಳೆ ಕಾತ್ಯಾಯನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಭಕ್ತನಿಗೆ ಸುಲಭವಾಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ವಿಚಾರದಲ್ಲಿ ಆತನಿಗೆ ಹೆಚ್ಚಿನದಾದಂತಹ ಶ್ರೇಯಸ್ಸು ಸಿಗುತ್ತದೆ ಆ ಫಲಗಳು ಪ್ರಾಪ್ತಿಯಾಗುತ್ತದೆ ಅವನ ಯೋ ಮುಖ್ಯವಾಗಿ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಪೂರ್ಣ ಕೊನೆಗೊಳ್ಳುತ್ತದೆ ಅವನು ಯಾವುದಕ್ಕೂ ಮತ್ತೆ ಇಹದಲ್ಲಿ ಇಂತಹ ಕಷ್ಟಗಳಿಗೆ ಆತ ಒಳಗಾಗುವುದೇ ಇಲ್ಲ ಹಾಗೆ ಕಾತ್ಯಾಯಿನ ಉಪಾಸನೆಗಿಂತ ಸರಳ ಮಾರ್ಗ ಮತ್ತೊಂದಿಲ್ಲ ಈ ದೇವಿಯನ್ನು ಉಪಾಸನೆ ಮಾಡಲಿಕ್ಕೆ ಬಹಳ ಸುಲಭ ಬಹಳಷ್ಟು ಕಷ್ಟಪಡಬೇಕು ಅಂತಿಲ್ಲ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ಬೇಕು ಅಂತಿಲ್ಲ ನಮ್ಮಲ್ಲಿ ಭಕ್ತಿ ಅಂತ ಹೇಳುವುದನ್ನು ನಿವೇದನೆ ಮಾಡಿಕೊಂಡು ಸಂಪೂರ್ಣ ಶರಣಾಗತಳಾದರೆ ಶರಣಾಗತರಾದರೆ ಇಲ್ಲಿ ಬಹಳ ಶ್ರೇಯಸ್ಸನ್ನು ಆಕೆ ನಮಗೆ ಉಂಟು ಮಾಡುತ್ತಾಳೆ ಆದ್ದರಿಂದ ಭಕ್ತರು ಸಮರ್ಪಣಾ ಭಾವದಿಂದ ಜಗನ್ಮಾತೆಗೆ ಶರಣಾಗತರಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ತತ್ಪರರಾಗಬೇಕು ಹಾಗೆಯೇ ಏ ತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತ ಪಾತು ನಾಸ್ ಸರ್ವ ಭೀ ದಿಭ್ಯ ಕಾತ್ಯಾಯಿನಿ ನಮೋಸ್ತುತೆ ಎಂದು ಈಕೆಯನ್ನು ಈ ದಿನ ಸ್ತುತಿಸಬೇಕು ಮನುಷ್ಯರಿಗೆ ನಾಲ್ಕು ಬಗೆಯ ಚಕ್ಷುಗಳಿಗೆ ಚಕ್ಷು ಅಂದರೆ ಜ್ಞಾನ ಕಣ್ಣು ಎಂಬುದನ್ನು ನಾವು ಹೇಳ್ತೇವೆ ಹಾಗೆ ಒಂದು ಚಕ್ಷು ನಮಗೆ ಕಣ್ಣು ಕಾಣದಿದ್ದರೂ ಯಾರಾದರೂ ಬಂದು ನಮ್ಮನ್ನು ಮುಟ್ಟಿದರೆ ಹೋ ಯಾರೋ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತೇಳುವಂಥದ್ದು ಅದು ಒಂದು ರೀತಿಯಾದಂಥದ್ದು ಹಾಗೂ ಮನಸ್ಸು ಚಕ್ಷು ನಮ್ಮ ಮನಸ್ಸು ಹೇಳ್ತದೆ ನಮ್ಮ ಆಲೋಚನೆ ಮಾಡ್ತದೆ ಎರಡನೇದಾಗಿ ದಿವ್ಯ ಚಕ್ಷು ಇದು ಸಾಧನೆ ಮಾಡಿದವರಿಗೆ ಯೋಗಿಗಳಿಗೆ ಸಿಗುವಂಥದ್ದು ಅದೇ ರೀತಿ ನಾಲ್ಕನೆಯದ್ದು ಚಕ್ಷು ಇವೆಲ್ಲದರ ಅಧಿದೇವತೆಯು ಕೂಡ ಈ ಕಾತ್ಯಾಯಿನಿ ದೇವತೆಯೇ ಆಗಿರುತ್ತಾಳೆ ದೇವಿ ಗುರುತ್ವದ ಸಂಕೇತವೂ ಹೋದು ಈ ಚಕ್ರದ ಚಕ್ರವು ಹುಬ್ಬುಗಳ ನಡುವೆ ಇರುತ್ತದೆ ಈ ಎರಡು ಹುಬ್ಬುಗಳ ನಡುವೆ ಈ ಚಕ್ರವು ಇರುತ್ತದೆ ಈ ಚಕ್ರದಲ್ಲಿ ಮನಸ್ಸು ನೆಲೆಸಿಕೊಂಡಾಗ ಅಂದರೆ ನಾವು ನಮ್ಮೆಲ್ಲ ಮನಸ್ಸನ್ನು ಅತ್ತಿತ್ತ ಹರಿಯ ಬಿಡದೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸುವಂಥದ್ದು ಹಾಗಾದರೆ ಎಲ್ಲಿ ಕೇಂದ್ರಗೊಳಿಸಬೇಕು ಅಂದರೆ ಈ ಎರಡು ಹುಬ್ಬುಗಳ ನಡುವೆ ನಾವು ಕೇಂದ್ರೀಕೃತಗೊಳಿಸಿದ್ದಾಗ ಆಗ ನಮಗೆ ಏಕಾಗ್ರತೆ ಮೂಡುತ್ತದೆ ಚಿತ್ತ ವೃತ್ತಿಗಳಿಂದ ಹೊರತಾಗಿರುತ್ತದೆ ಈ ದೇವಿಯ ಶರೀರದ ಕಾಂತಿಯು ನೀಲವರ್ಣವಾಗಿರುತ್ತದೆ ಹಾಗೆ ಅವಳ ಕಣ್ಣುಗಳು ಕೂಡ ನೀಲ ಕಮಲದಂತಿದೆ ನಾಭಿಯು ಗಂಭೀರವಾಗಿದೆ ತ್ರಿವಲಿಯಿಂದ ಉಭೂಷಿತವಾಗಿರುವಂತಹ ಅವಳ ಉದರವು ಬಹಳ ಸೂಕ್ಷ್ಮವಾಗಿದೆ ಅವಳ ಸ್ತನದ್ವಯವು ಅತ್ಯಂತ ಕಠೋರವಾಗಿದೆ ಈ ಪರಮೇಶ್ವರಿಯು ಕಮಲದಲ್ಲಿ ವಾಸಿಸುತ್ತಾಳೆ ಈ ದೇವಿಯ ಕೈಗಳಲ್ಲಿ ಬಾಣಗಳಿಂದ ತುಂಬಿದ ಮುಷ್ಟಿ ಕಮಲದ ಹೂ ಶಾಖಾ ಸಮೂಹ ಮತ್ತು ಪ್ರಕಾಶಮಾನವಾದಂತಹ ಧನುಸು ಇವಳು ಹಿಡಿದಿದ್ದಾಳೆ ಅಂತೆಯೇ ಆಕೆ ತನ್ನ ಕೈಯಲ್ಲಿ ಚಂದ್ರಹಾಸವೆಂಬ ಹೆಸರೇನ ಖಡ್ಗ ಡಮರು ಮತ್ತು ಪಾನಪಾತ್ರೆ ಇವುಗಳನ್ನು ಕೂಡ ಆಕೆ ಹಿಡಿದಿದ್ದಾಳೆ ಇವಳೆ ಏಕಬೀರ ಕಾಲರಾತ್ರಿಗೆಂದು ಕರೆಯಲ್ಪಡುತ್ತಾಳೆ ಹಾಗಾದರೆ ಈ ದೇವಿಯ ಅವತಾರ ಹಿನ್ನೆಲೆಯನ್ನು ಯಾವ ಈಕೆ ಈ ದಿನ ಯಾವುದಕ್ಕೆ ಈ ರೀತಿಯಾದಂಥ ಅವತಾರವನ್ನು ಆಕೆ ಧರಿಸುತ್ತಾಳೆ ಅದನ್ನು ನಾವು ನೋಡುವುದಾದರೆ ದಾನವರ ಉಪಟಳ ಅಂತೇಳುವಂಥದ್ದು ಮಿತಿ ಮೀರಿದಾಗ ಸಹಜವಾಗಿ ದೇವತೆಗಳಿಗೆ ಆ ದಾನವರನ್ನು ನಿಗ್ರಹಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ತ್ರಿಮೂರ್ತಿಗಳು ಸೇರಿದಂತೆ ಋಷಿಮುನಿಗಳು ಎಲ್ಲರೂ ಕೂಡ ಒಂದಾಗಿ ಈ ದೇವಿಯನ್ನು ಸ್ತುತಿಸಲು ಈಕೆಯನ್ನು ಪ್ರಾರ್ಥಿಸಲು ದೇವಿ ಅಲ್ಲಿ ಪ್ರತ್ಯಕ್ಷರಾಗುವಂಥದ್ದು ಅವರುಗಳ ಕಷ್ಟವನ್ನು ಅರಿತು ದೇವಿಯು ನಾನಾ ರೂಪದಿಂದ ಧರಿಸಿ ಅವರ ಪ್ರಾರ್ಥನೆಯನ್ನು ನೆರವೇರಿಸುವಂಥದ್ದು ಇಂಥ ರಾಕ್ಷಸರಿಂದ ಉಪಟಳ ಬಂತು ಅಂತ ಪ್ರಾರ್ಥನೆ ಮಾಡುವಂಥದ್ದು ದೇವಿ ಆ ರಾಕ್ಷಸರನ್ನೆಲ್ಲ ಕೊಂದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವಂಥದ್ದು ಹಾಗೆ ಈ ಹಿರಿಮೆ ಅಂತೇಳುವಂಥದ್ದು ಜಗನ್ಮಾತೆಗೆ ಇರುತ್ತದೆ ಜಗನ್ಮಾತೆಯು ಆ ದೇವತೆಗಳನ್ನು ಸಂತೈಸುತ್ತಾ ಚಿಂತಿಸಬೇಡಿ ಈಗ ಅಂದರೆ ಪ್ರತಿ ಸರ್ತಿಯೂ ಆಕೆ ದುಷ್ಟರನ್ನು ಮರ್ದನ ಮಾಡುವಂಥದ್ದು ಮತ್ತೆ ಪುನಃ ದೇವತೆಗಳು ಬಂದು ಹೊಗಳುವಂಥದ್ದು ನಿನ್ನಿಂದಾಗಿ ನಮಗೆ ಒಳಿತಾಯಿತು ಅಂತ ಕಷ್ಟ ಬಂದಾಗ ಪ್ರಾರ್ಥಿಸಿ ನಮ್ಮನ್ನು ಕಷ್ಟ ಪರಿಹರಿಸು ಅಂತ ಹೇಳುವಂಥದ್ದು ಕಷ್ಟ ಪರಿಹಾರಗೊಂಡಾಗ ನಿನ್ನಿಂದ ನಮಗೆ ಅಂತ ಹೇಳಿ ಆಕೆಯನ್ನು ಸ್ತುತಿಸುವಂಥದ್ದು ಹೀಗೆ ಪ್ರತಿ ಬಾರಿಯೂ ಸ್ತುತಿಸಿದಂಥ ಸಂದರ್ಭದಲ್ಲಿ ದೇವಿ ಮತ್ತೆ ಮತ್ತೆ ಅಭಯವನ್ನು ಕೊಡುವಂಥದ್ದು ಇದು ಇಲ್ಲಿಗೆ ಮುಗಿಯುವಂಥದ್ದು ಅಲ್ಲ ಮತ್ತೆ ಪುನಃ ದಾನವರು ಹುಡ್ತಾರೆ ಅವರಿಂದ ನಿಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಆಗಲೂ ಕೂಡ ನಾನು ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸಿಕೊಡ್ತೇನೆಂತ ಆಗಲೇ ಆಕೆ ಅಭಯವನ್ನು ಕೊಟ್ಟು ಅಲ್ಲಿ ಕಷ್ಟಗಳು ಬಂದಾಗ ನಾನು ಮತ್ತೆ ಅವತರಿಸಿ ನಿಮ್ಮನ್ನು ಲೋಕದಲ್ಲಿ ಕಾಪಾಡುತ್ತೇನೆ ಎಂಬುದಾಗಿ ಅಲ್ಲಿ ದೇವತೆಗಳಿಗೆ ಆಕೆ ಅಭಯವನ್ನು ಕೊಡುವಂಥದ್ದು ಹೀಗಿರಲು ಮುಂದೆ ವೈವಸ್ವತರ ಮನ್ವಂತರ ಪ್ರಾಪ್ತವಾದಾಗ ಭಯಂಕರವಾದಂಥ ರಾಕ್ಷಸರ ಜನನವಾಗುತ್ತದೆ ಆಕೆಗೆ ಗೊತ್ತಿತ್ತು ಯಾಕಂದ್ರೆ ಆಕೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಲ್ಪಟ್ಟವಳೆ ಆಕೆ ಎಲ್ಲ ಕಡೆಯಲ್ಲೂ ಅವಳು ವ್ಯಾಪ್ತಳಾಗಿದ್ದಾಳೆ ಹಾಗಿರುವಾಗ ಅವಳಿಗೆ ಆಗು ಹೋಗುಗಳ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ವಿಚಾರಗಳು ಆಕೆಗೆ ತಿಳಿದಿದೆ ಆದರೆ ದೇವತೆಗಳಿಗೆ ಕೂಡ ಅದನ್ನು ಹಿಂದೆಯೇ ಕೇಳಿದ್ದಳು ಅದೇ ರೀತಿ ಆಕೆ ಇದು ಹೇಳಿದಂತೆ ಮುಂದೆ ವೈವಸ್ವತರ ಮನ್ವಂತರ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ದೇವಿಯು ದೇವತೆಗಳಿಗೆ ಹೇಳಿದಂತೆ ಅಲ್ಲಿ ಮತ್ತೆ ಪುನಃ ಬಹಳ ವಿಶೇಷವಾದಂತಹ ಶಕ್ತಿ ಸಂಪನ್ನರಾದಂತಹ ರಾಕ್ಷಸರು ಮತ್ತೆ ಪುನಃ ಹುಟ್ಟಿ ಬರುವಂಥದ್ದು ಈ ವಿಚಾರ ದೇವಿಗೆ ಮೊದಲೇ ಗೊತ್ತಿತ್ತು ಆಕೆ ದೇವತೆಗಳಿಗೆ ಹೇಳುತ್ತಾಳೆ ಆಗಲೂ ನಾನು ಭಯಂಕರ ರೂಪವನ್ನು ತಾಳಿ ಅವರನ್ನು ನಾಶ ಮಾಡುತ್ತೇನೆ ಅಂತ ಅಷ್ಟು ಮಾತ್ರವಲ್ಲದೆ ಮುಂದೆ ಆ ದೇವತೆ ಹೇಳ್ತಾಳೆ ಏನು ಮುಂದೆ ನೂರು ವರ್ಷಗಳ ಕಾಲ ಪ್ರಪಂಚದಲ್ಲಿ ಮಳೆ ಇಲ್ಲದೆ ನೀರಿಲ್ಲದೆ ಪ್ರಕೃತಿಯಲ್ಲಿ ಸಸ್ಯ ಪ್ರಾಣಿ ಸಂಕುಲಗಳು ಇವೆಲ್ಲವೂ ನಾಶವಾಗುತ್ತಿರುವಾಗ ನಮಗೆ ಒಂದು ವರ್ಷ ಮಳೆ ಅಂತ ಹೇಳುವಂಥದ್ದು ಬರದಿದ್ದರೆ ನಾವು ಬರಗಾಲ ಬಂತು ಅಂತ ಹೇಳ್ತೀವಿ ಹಾಗಾದರೆ ಆ ವೈವಸ್ವತ ಮನ್ವಂತರವು ಮುಂದೆ ಪ್ರಾಪ್ತವಾದಾಗ ನೂರು ವರ್ಷಗಳ ಕಾಲ ಮಳೆ ಅಂತೇಳುವಂಥದ್ದು ಬರದಿದ್ದರೆ ಆಗ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾವು ಅದು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಆದರೆ ದೇವಿಗೆ ಗೊತ್ತಿತ್ತು ಅದನ್ನು ಕೂಡ ಅಲ್ಲಿ ದೇವತೆಗಳಿಗೆ ಹೇಳ್ತಾರೆ ಅಂತಹ ಸಂದರ್ಭಗಳು ಬಂದಾಗಲೂ ಕೂಡ ನಾನು ಆ ಸಂದರ್ಭದಲ್ಲೂ ನಿಮ್ಮನ್ನು ಕಾಪಾಡುತ್ತೇನೆ ಕೇವಲ ದುಷ್ಟ ರಾಕ್ಷಸರಿಂದ ಮಾತ್ರ ಅಲ್ಲ ಈ ರೀತಿಯ ಪ್ರಕೃತಿ ವಿಕೋಪಗಳು ಬಂದಾಗಲೂ ಕೂಡ ನಿಮ್ಮನ್ನು ರಕ್ಷಿಸುತ್ತೇನೆ ಆಗ ನೀವು ಸ್ತುತಿಸಲು ನಾನು ಭೂಮಿಯಲ್ಲಿ ಅಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ಸ್ವಲ್ಪ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಇದು ಮಾತಿ ಗಾದೆಯ ಮಾತೆ ಇದೆ ಸ್ವಲ್ಪ ಕಷ್ಟ ಬಂದರೂ ನಾವು ದೇವರನ್ನು ಪ್ರಾರ್ಥಿಸುವುದು ಆಗಲೂ ಕೂಡ ನೀವು ದೇ ನನ್ನನ್ನು ಸ್ತುತಿಸಿದಾಗ ನಾನು ಅಯೋ ನಿಜೆಯಾಗಿ ಭೂಮಿಯಲ್ಲಿ ಜನಿಸುವೇನು ಅಯೋ ನಿಜೆ ಅಂತ ಹೇಳಿದರೆ ಹೇಗೆ ಅಂದರೆ ಯೋನಿಯಲ್ಲಿ ಹುಟ್ಟದೇ ಇರುವಂಥದ್ದು ಸಾಮಾನ್ಯವಾಗಿ ನಾವು ಉದಾಹರಣೆ ಕೊಡುವುದಾದರೆ ನಮ್ಮ ದ್ರೌಪದಿ ಆಕೆ ಅಯೋನಿಜೆ ಯಜ್ಞದಿಂದ ಆಕೆ ಆವಿರ್ವೀಕ್ಷರುಳು ಸೀತಾಮಾತೆ ಈಕೆಯು ಕೂಡ ಅಯೋನಿಜೆ ಆಗಿರುತ್ತಾಳೆ ಹಾಗೆಯೇ ನಾನು ಅದೇ ರೀತಿಯಾಗಿ ಹುಟ್ಟಿ ಬರುತ್ತೇನೆ ಆ ಸಂದರ್ಭದಲ್ಲಿ ತಪಸ್ವಿಗಳು ನನ್ನ ನೂರು ಕಣ್ಣುಗಳಿಂದ ವೀಕ್ಷಿಸಲು ಕಾರಣದಿಂದ ಮುನಿಗಳನ್ನು ಶತಾಕ್ಷಿ ಎಂದು ಹೊಗಳುತ್ತಾರೆ ನಾನು ಆ ಸಂದರ್ಭದಲ್ಲಿ ಆ ತಪಸ್ವಿಗಳನ್ನು ನೂರು ಕಣ್ಣುಗಳಿಂದ ಅವರನ್ನು ವೀಕ್ಷಿಸಿದ ಕಾರಣ ನನ್ನನ್ನು ಅವರು ಶತಾಕ್ಷಿ ಎಂದು ಹೊಗಳುತ್ತಾರೆ ಅನಂತರ ಎಲ್ಲ ಲೋಕಗಳ ಜೀವಿಗಳನ್ನು ಮುಂದೆ ಮಳೆ ಬರುವವರೆಗೂ ಶಾಖಗಳಿಂದಲೇ ನಾ ಅಂದರೆ ಸೊಪ್ಪು ತರಕಾರಿ ಪಲ್ಯಗಳಿಂದಲೇ ಕಾಪಾಡುವೆ ಅದುವರೆಗೂ ನಾನು ಆ ಬೇರೆ ಏನೂ ಇರಲಿಕ್ಕಿಲ್ಲ ಯಾಕಂದರೆ ಪ್ರಾಣಿ ಸಂಕುಲ ಇವೆಲ್ಲವೂ ಕೂಡ ನಾ ತಿನ್ನದೇ ನಾಶ ಆಗಿ ಹೋಗ್ತೇವೆ ಹಾಗಿರುವಂಥ ಸಂದರ್ಭದಲ್ಲಿ ಆ ಮನುಷ್ಯರಾದವರು ಬದುಕುವುದು ಹೇಗೆ ಆಗ ಬದುಕಲಿಕ್ಕೆ ಬೇಕಾದ್ದು ಶಾಖ ಆಹಾರ ಅಂತ ಹೇಳುವಂಥದ್ದು ಅದರಿಂದಲೇ ನಾನು ಕಾಪಾಡುತ್ತೇನೆ ನೋಡಿ ಶಾಖಾಹಾರ ಎಷ್ಟು ಒಳ್ಳೆಯದು ಅಂತ ಹೇಳುವುದಕ್ಕೆ ಇದು ಒಂದು ಅತ್ಯಂತ ಮುಖ್ಯವಾದಂಥ ಉದಾಹರಣೆ ಆಗಿರುತ್ತದೆ ಹಾಗೆ ಅವರನ್ನು ಕಾಪಾಡುವೇನು ಆ ಸಂದರ್ಭದಲ್ಲಿ ಲೋಕದಲ್ಲಿ ನನ್ನನ್ನು ಶಾಕಂಬರಿ ಎಂದು ನಾನು ಪ್ರಕೃತಿಯನ್ನು ಪಡೆದವನಾದ್ದರಿಂದ ಆ ರೀತಿಯಾಗಿ ನಾನು ಪ್ರಸಿದ್ಧಿಯನ್ನು ಪಡೆಯುತ್ತೇನೆ ಜನರು ನನ್ನನ್ನು ಶಾಕಂಬರಿ ಕಾತ್ಯಾಯಿನಿಯಾಗಿ ನನ್ನನ್ನು ಪೂಜಿಸುತ್ತಾರೆ ಅಂದರೆ ಈ ದಿನದಲ್ಲಿ ನಾವು ಕಾತ್ಯಾಯನಿ ದೇವಿಯನ್ನು ಪೂಜಿಸಬೇಕು ಆಕೆಯ ಇನ್ನೊಂದು ರೂಪವು ಶಾಕಂಬರಿ ಆದ್ದರಿಂದ ಆ ರೀತಿಯಾಗಿಯೂ ನಾವು ಪೂಜಿಸಬೇಕು ಯಾರೇ ಆಗಲಿ ಒಬ್ಬ ಮನುಷ್ಯ ನೂರಾರು ಕಾರ್ಯಗಳನ್ನು ಮಾಡ್ತಾನೆ ಅವನು ಮಾಡಿದಂಥ ಕಾರ್ಯವನ್ನು ನಾವು ಆಗಾಗ ಸ್ತುತಿಸಬೇಕು ನೆನಪು ಮಾಡಬೇಕು ಇದು ಮನುಷ್ಯನ ಒಂದು ಧರ್ಮವೂ ಆಗಿರುತ್ತದೆ ಹಾಗೆ ಈಕೆ ಕಾತ್ಯಾಯಿನಿ ದೇವಿಯಾಗಿಂದು ಪೂಜಿಸುವುದಾದರೂ ಆಕೆಯು ಶಾಕಂಬರಿ ರೂಪವನ್ನು ಧರಿಸಿ ಆ ಸಂದರ್ಭದಲ್ಲಿ ಜನರು ಕಾಪಾಡಿದ್ದರಿಂದ ಇಂದು ಆ ಒಂದು ಅವತಾರವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಇದನ್ನು ನಾವು ಜನರಿಗೆ ತಿಳಿಸಿ ಹೇಳುವುದು ಕೂಡ ನಮ್ಮ ಕರ್ತವ್ಯವೂ ಕೂಡ ಆಗಿರುತ್ತದೆ ಶಾಕಂಬರಿ ಅಂದರೆ ಸೊಪ್ಪು ತರಕಾರಿ ಎಂದು ಅರ್ಥ ಇವು ಬೆಳೆಯಬೇಕಾದರೆ ಸೂರ್ಯನ ಶಕ್ತಿ ಅಗತ್ಯ ಸೂರ್ಯ ಶಕ್ತಿ ಇಲ್ಲದಿದ್ದರೆ ಯಾವುದೇ ರೀತಿಯಂಥ ಮರಗಿಡಗಳು ಬೆಳೆಯುವುದಿಲ್ಲ ಸೂರ್ಯ ಶಕ್ತಿಯೇ ಅದಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತದೆ ಯಾವುದೇ ತರಕಾರಿ ಸಸ್ಯಗಳು ಗಿಡ ಮರಗಳು ಸೂರ್ಯನ ಕಿರಣ ತಗಲದೆ ಅಲ್ಲಿ ಬೆಳೆಯಲಾರವು ಅಂತಹ ಸೂರ್ಯನ ಶಾಖಶಕ್ತಿಯನ್ನು ಪಡೆದ ಬೆಳೆಗಳನ್ನು ತಿನ್ನುವವರನ್ನು ಶಾಖಾಹಾರಿಗಳೆಂದು ಹೇಳುತ್ತೇವೆ ಅಂದರೆ ಅದಕ್ಕೆ ನಾವು ಶಾಖಾಹಾರಿ ಅಂತ ನಾವು ಹೇಳುವಂಥದ್ದು ಶಾಖ ಆಹಾರಗಳನ್ನೇ ತಿಂದು ಜೀವಿಸುವ ಮೂಲಕ ನಾವು ಶಾಕಂಬರಿ ದೇವಿಯನ್ನು ಆರಾಧಿಸದಂತೆಯೂ ಆಯಿತು ಈ ರೂಪದ ದೇವಿಯನ್ನು ಆರಾಧಿಸುವ ಮೂಲಕ ಸೂಕ್ಷ್ಮ ಜೀವಿಗಳ ಪೀಡೆಯಿಂದಾಗಿ ನಾವು ದೇವಿಯನ್ನು ಅಂದರೆ ನಮ್ಮ ಈ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಪೀಡಾ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೂ ತನ್ನಿಂದ ಸಾಧ್ಯ ಆಗ್ತದೆ ಅಂದರೆ ಒಂದೇ ಮಾತಿನಿಂದ ಅಂದರೆ ಈ ಮಾತಿನ ಅಂತರಾರ್ಥ ಸತ್ಯ ಸಸ್ಯ ಅನ್ನುವುದು ಆಯುರ್ವೇದ ನಾವು ನೋಡಿ ಆಯುರ್ವೇದ ಪದ್ಧತಿ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಯಾವುದೇ ರೀತಿಯಾದಂಥ ಔಷಧ ಅಂತ ಕೊಡುತ್ತಿದ್ರೆ ಅದಕ್ಕೆಲ್ಲವೂ ಮೂಲ ಅಂತ ಹೇಳುವಂಥದ್ದು ಸಸ್ಯಗಳೇ ಆ ಪ್ರತಿಯೊಂದು ಸಸ್ಯದಲ್ಲೂ ಕೂಡ ಆಯುರ್ವೇದದ ಅಂಶ ಇದೆ ನಮಗೆ ಮಾತ್ರ ಅದು ಗೊತ್ತಿರಬೇಕು ಇದು ಯಾವುದಕ್ಕೆ ಉಪಯೋಗ ಬೀರ್ತದೆ ಯಾವ ಕಾಯಿಲೆಗೆ ಯಾವ ವಿಚಾರಕ್ಕೆ ಇದು ಒಳ್ಳೆಯದು ಅಂತ ಆ ಜ್ಞಾನ ನಮ್ಮಲ್ಲಿ ಇರುವುದರಿಂದ ಆ ಸಸ್ಯದ ಬೆಲೆ ನಮಗೆ ಗೊತ್ತಾಗುವುದಿಲ್ಲ ಹಾಗಾಗಿ ನಮ್ಮಲ್ಲಿ ಆಯಾ ಕಾಲಕ್ಕೆ ಬೆಳೆಯುವ ತರಕಾರಿಗಳನ್ನು ಹಣ್ಣುಗಳನ್ನು ಅದು ಕೂಡ ಆ ಪರಿಸರದಲ್ಲಿ ಸಿಕ್ಕುವಂಥದ್ದೇ ನಾವು ತಿನ್ನುವುದರಿಂದ ಯಾಕಂದರೆ ಈ ಪರಿಸರದಲ್ಲಿರುವಂತಹ ಹಣ್ಣು ಹಂಪಲು ಅಥವಾ ಯಾವುದೇ ಸೊಪ್ಪು ತರಕಾರಿಗಳನ್ನು ತಿನ್ನುವುದರಿಂದ ಇಲ್ಲಿ ನಮಗೆ ಶ್ರೇಯಸ್ಸನ್ನಿಸ್ತದೆ ಎಲ್ಲೋ ಸಾವಿರಾರು ಮೈಲು ದೂರಗಳಿಂದ ಅಥವಾ ವಿದೇಶದಿಂದ ತಂದು ನಾವು ತಿಂದದ್ದು ಅದು ನಮ್ಮ ಈ ವಾತಾವರಣಕ್ಕೆ ಅದು ನಮಗೆ ಒಳ್ಳೆಯದು ಆಗುವುದಿಲ್ಲ ಅದರಿಂದ ನಮಗೆ ಪ್ರಯೋಜನ ಇಲ್ಲ ನಾವು ಅಲ್ಲಿಂದ ತಂದು ತಿಂದಿದ್ದೇವೆ ಅಂತ ಹೇಳುವಂತ ಹೆಗ್ಗಳಿಕೆ ಬಿಟ್ಟರೆ ನಿಜಕ್ಕೂ ನಮಗೆ ಅದರಿಂದ ಹೆಚ್ಚಿನದಾದಂಥ ಉಪಯೋಗ ಇಲ್ಲ ಅದಕ್ಕೆ ಭಗವಂತ ಹೇಳುವಂಥದ್ದು ನಮ್ಮನ್ನು ಪೂಜಿಸುವಾಗ ನೀವು ಒಂದು ಪತ್ರಂ ಪುಷ್ಪಂ ಫಲಂ ಅಂತ ನೀವು ಸ ಪರಿಸರದಲ್ಲಿ ಸಿಕ್ಕುವ ಒಂದು ಪತ್ರೆಯನ್ನು ಅಥವಾ ಒಂದು ಪುಷ್ಪವನ್ನು ಒಂದು ಫಲವನ್ನು ತಂದು ನನಗೆ ನೀವು ಅರ್ಪಣೆ ಮಾಡಿದರೆ ಇದರಿಂದ ನಾನು ಸಂತುಷ್ಟನಾಗ್ತೇನೆ ಅಂತ ನೀವು ಎಲ್ಲೆಲ್ಲೋ ತಂದದ್ದನ್ನು ಅದು ತರುವಾಗ ಇನ್ನೇ ಯಾವುದೋ ರೀತಿಯಿಂದ ಅಮ್ಮೈಲ್ಲಿಗೆ ಆಗುವಂಥದ್ದು ಈ ರೀತಿಯಾಗಿ ಪೂಜಿಸುವುದರಿಂದ ಏನು ಪ್ರಯೋಜನವಿಲ್ಲ ಇದು ಶ್ರೇಷ್ಠ ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಆಯುರ್ವೇದ ಸಸ್ಯಾಹಾರಿಗಳಿಗೆ ರೋಗಬಾಧೆ ಅಂತೇಳುವಂಥದ್ದು ಇಲ್ಲ ಯಾರು ಸಂಪೂರ್ಣವಾಗಿ ತಮ್ಮ ಪರಿಸರದಲ್ಲಿರುವಂಥ ಸಸ್ಯವನ್ನು ಈಗ ರೋಗಬಾಧೆ ಬರಲಿ ಕಾರಣ ಅಂದರೆ ನಾವು ಸ ತರಕಾರಿಯನ್ನು ಬೆಳೆಸುವಾಗಲೇ ಅದಕ್ಕೆ ಔಷಧಿಯನ್ನು ಹಾಕ್ತೇವೆ ಅದರಲ್ಲಿ ಮ ಮೂಲದಲ್ಲೇ ನಾವು ಅಲ್ಲಿ ವಿಷವನ್ನು ತುಂಬಿರ್ತೇವೆ ಹಾಗಾಗಿ ಕೆಲವರು ವಾದ ಮಾಡ್ಬೋದು ನೀವು ಹೇಳ್ತೀರಿ ಸಸ್ಯದಿಂದ ಇದ್ದರಿಂದ ರೋಗ ಹೇಗೆ ಬರುವುದಿಲ್ಲ ಅಂತ ಅಂದರೆ ನಾವು ಯಾವುದೇ ರೀತಿಯಾದಂಥ ಕೀಟನಾಶಕವಾದಂಥ ದ್ರವ್ಯವನ್ನು ಹಾಕದೆ ನಾವು ಹಟ್ಟಿ ಗೊಬ್ಬರವನ್ನೇ ಹಾಕಿ ಬೆಳೆಸಿದಂತಹ ತರಕಾರಿಗಳನ್ನು ತಿನ್ನುವುದರಿಂದ ಖಂಡಿತವಾಗಿಯೂ ನೂರಕ್ಕೆ ನೂರು ಪಾಲು ಮನುಷ್ಯನಿಗೆ ರೋಗ ಬಾಧೆ ಅಂತ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಆರನೆಯ ದಿನ ನಾವು ಶಾಕಂಬರಿ ದೇವಿಯನ್ನು ನಾವು ಭಕ್ತಿಗಿಂತ ಪೂಜಿಸಬೇಕು ಜಗನ್ಮಾತೆ ಕಾತ್ಯಾಯಿನಿ ಎಂಬ ಹೆಸರು ಬರಲು ಕಾರಣದ ಹಿನ್ನೆಲೆ ಕಥಾ ಎಂಬಂತಹ ಋಷಿ ಇದ್ದರು ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಮಹರ್ಷಿಯ ಗೋತ್ರದಲ್ಲಿ ಜನಿಸಿದಂತಹ ಕಾತ್ಯಾಯನ ಶಾಕಂಬರಿ ದೇವಿಯ ವಿಚಾರ ತಿಳಿಯಿತು ಕಾತ್ಯಾಯಿನಿ ಎಂಬ ವಿಚಾರದಲ್ಲಿ ಯಾಕೆ ಅವಳಿಗೆ ಈ ಹೆಸರು ಬಂದಿತು ಎಂಬುದಕ್ಕೆ ಈ ಕಾತ್ಯಾಯಿನಿ ಮಹರ್ಷಿ ಇದಕ್ಕೆ ಮುಖ್ಯ ಕಾರಣರಾಗ್ತಾರೆ ಹೇಗೆ ಕಾರಣ ಆಗ್ತಾರೆ ಕಾತ್ಯಾಯಿನಿ ದೇವಿಯು ತನಗೆ ಮಗಳಾಗಿ ಜನಿಸಬೇಕು ಎಂಬ ಇಚ್ಛೆಯಿಂದ ತಪಸ್ಸು ಅವರು ಮಾಡಿದರು ಯಾಕಂದರೆ ದೇವಿಯೇ ತನಗೆ ಮಗಳಾಗಬೇಕು ಅಂತ ಅದಕ್ಕೋಸ್ಕರ ಅವರು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಅವರ ತಪಸ್ಸಿಗೆ ಮೆಚ್ಚಿದಂತಹ ಜಗನ್ಮಾತೆಯು ಅವಳ ಇಚ್ಛೆಯನ್ನು ನೆರವೇರಿಸಿದರು ಹಾಗಾಗಿ ಆಕೆಯನ್ನು ಕಾತ್ಯಾಯಿನಿ ಎಂಬುದಾಗಿ ನಾವು ಕರೆಯಲಿಕ್ಕೆ ಸಾಧ್ಯವಾಯಿತು ಕೆಲ ಸಮಯದ ನಂತರ ರಾಕ್ಷಸನಾದಂತಹ ಮಹಿಷಾಸುರನ ಉಪಟಳವು ಭೂಮಿಯ ಮೇಲೆ ಹೆಚ್ಚಾಯಿತು ಅವಳು ಬ್ರಹ್ಮ ಮುಖ್ಯವಾಗಿ ಬ್ರಹ್ಮದೇವರಿಂದ ತನಗೆ ಯಾವುದೇ ರೀತಿಯಾದಂತಹ ಒಂದು ಮರಣ ಅಂತೇಳುವಂಥದ್ದು ಅಂತ ವರವನ್ನು ಕೇಳಿದಂಥ ಸಂದರ್ಭ ಇದ್ರೆ ಒಂದು ವೇಳೆ ಮರಣ ಬರುವುದಿದ್ರೂ ಕೂಡ ಹೆಣ್ಣಿನಿಂದ ಮಾತ್ರ ಬರಲಿ ಎಂಬಂಥ ಕಾರಣದಿಂದ ಆತ ವರವನ್ನು ಪಡೆದು ಮೂರು ಲೋಕವನ್ನು ಕೂಡ ನಡಗಿಸುವಂತಹ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುವಂತಹ ಸಂದರ್ಭದಲ್ಲಿ ಲೋಕ ಕಂಟಕನಾದಂಥ ಸಂದರ್ಭದಲ್ಲಿ ಅವನ ಸಂಹಾರಕ್ಕಾಗಿ ಯಾಕಂದರೆ ಯಾರೇ ಆಗಲಿ ಒಬ್ಬ ಬಹಳಷ್ಟು ಶಕ್ತಿಯನ್ನು ಸಂಪಾದಿತ ಅಂತಾದರೆ ತ್ರಿಮೂರ್ತಿಗಳ ಒಂದು ಆತ ವರವನ್ನೇ ಪಡ್ಕೊಂಡಂತಾದರೆ ಆತನಲ್ಲಿ ವಿಶೇಷವಾದಂಥ ಶಕ್ತಿ ಅಂತ ಹೇಳುವಂಥದ್ದು ಇರ್ತದೆ ಹಾಗಾದರೆ ಅಂತಹ ಶಕ್ತಿ ಸಂಪನ್ನನಾದವನು ಅವನು ಯಾರೇ ಆಗಲಿ ಅವನನ್ನು ಕೊಲ್ಲಬೇಕಾದರೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಉಳ್ಳವರು ಬರಬೇಕು ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ದೇವಿಗೆ ತ್ರಿಮೂರ್ತಿಗಳ ಶಕ್ತಿ ಎಲ್ಲರ ಶಕ್ತಿಯನ್ನು ಕೂಡ ಆಕೆಗೆ ಕೊಡಲ್ಪಟ್ಟಂಥ ಸಂದರ್ಭದಲ್ಲಿ ಇವರೆಲ್ಲ ಅಂದರೆ ಹಾಗೆ ಹೇಗೆ ದೇವಿ ಉತ್ಪತ್ತಿಯಾದ್ಲು ಅದನ್ನು ನಾಡು ನೋಡುವುದಾದರೆ ಅವನ ಸಂಹಾರಕ್ಕಾಗಿ ತ್ರಿಮೂರ್ತಿಗಳ ತೇಜಸ್ಸು ದೇವತೆಗಳ ತೇಜಸ್ಸು ಸನಕ ನನ್ ಸನಂದಾದಿಗಳ ಮುನಿಗಳು ಕೊಟ್ಟಂತಹ ಒಂದು ತೇಜಸ್ಸು ಪ್ರಥಮಾದಿ ಗಣಗಳು ತಪಸ್ವಿಗಳು ಹೀಗೆ ಎಲ್ಲರ ಮುಖದಿಂದ ಉತ್ಪತ್ತಿಯಾದಂತಹ ಚೈತನ್ಯ ಇವೆಲ್ಲವೂ ಕೂಡ ಮಿಲನಗೊಂಡು ಆ ಸರ್ವ ತೇಜೋಮಯಾದಂತಹ ತೇಜಸ್ಸು ಕೋಟಿ ಪ್ರಕಾಶದಿಂದ ಆಗಿ ಮುಖ್ಯವಾಗಿ ಅದು ಲೋಕಗಳನ್ನೆಲ್ಲ ವ್ಯಾಪಿಸಿತು ವ್ಯಾಪಿಸಿ ನಿಂತಿತು ಮತ್ತು ಕೆಲವು ಕ್ಷಣಗಳಲ್ಲಿ ಆ ತೇಜಸ್ಸು ಒಂದು ರೂಪವನ್ನು ತರೆಯಿತು ಅಂದರೆ ಎಲ್ಲ ಋಷಿಮುನಿಗಳ ದೇವತೆಗಳ ಎಲ್ಲರಲ್ಲಿರುವಂಥ ತೇಜಸ್ಸು ಹೇಳುವಂಥದ್ದು ಪರಭೂಮಿ ಅದೊಂದು ದಿವ್ಯವಾದಂತಹ ಒಂದು ರೂಪ ತಾಳಿದಾಗ ಅದರಿಂದ ಒಂದು ಹೆಣ್ಣಿನ ರೂಪ ಅಂತೇಳುವಂಥದ್ದು ಅಲ್ಲಿ ಪ್ರಕಟವಾಯಿತು ಶಿವನ ತೇಜಸ್ಸಿನಿಂದ ಆ ಹೆಣ್ಣಿಗೆ ಕೇಶವು ವಿಷ್ಣುವಿನ ತೇಜಸ್ಸಿನಿಂದ ಭುಜಗಳು ಉಂಟಾದವು ಶಿವನಗಿದ್ದಂತೆ ಆಕೆಗೆ ಮೂರು ಕಣ್ಣುಗಳಿದ್ದು ಅವು ಸೂರ್ಯನಂತೆ ತೇಜೋಮಯವಾಗಿದ್ದುಕೊಂಡಿತು ಮುಂದೆ ಒಬ್ಬೊಬ್ಬರ ತೇಜಸ್ಸಿನಿಂದ ಒಂದೊಂದು ಅಂಗಗಳು ಹುಟ್ಟಿಕೊಂಡವು ಹೀಗೆ ಎಲ್ಲರ ತೇಜಸ್ಸಿನಿಂದ ಅಂಗಗಳು ಹುಟ್ಟಿಕೊಂಡು ಆದ ಮೇಲೆ ಶರೀರ ಸೃಷ್ಟಿಯಾದ ಬಳಿಕ ದೇವಿಯ ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿರುವ ಆಯುಧಗಳನ್ನು ಅಲ್ಲಿ ಪ್ರದಾನ ಮಾಡುವಂಥದ್ದು ಯಾಕಂದರೆ ದುಷ್ಟರ ಶಿಕ್ಷಣ ಆಗಬೇಕಾದ್ರೆ ಆಯುಧ ಹೇಳುವಂಥದ್ದು ಬೇಕು ಹಾಗೆ ಇಲ್ಲಿ ಹೇಗೆ ಆಯುಧ ಕೊಟ್ಟರು ಅಂದರೆ ತಮ್ಮಲ್ಲಿದ್ದ ಆಭರಣಗಳನ್ನು ನೀಡಿದರು ಸ್ತುತಿಸಿದರು ಮಂಗಳ ವಾದ್ಯವನ್ನು ಬೆಳಗಿದರು ಹಾಗೆ ಮುಖ್ಯವಾಗಿ ದುಷ್ಟ ರಾಕ್ಷಸರನ್ನು ಸ್ತುತಿ ಸಂಹರಿಸಲಿಕ್ಕೆ ದೇವಿಯನ್ನು ಮತ್ತೆ ಸ್ತುತಿಸುವುದು ಮಂಗಳಾರತಿಯನ್ನು ಬೆಳಗುವುದು ಹಾಗೆ ದೇವಿಯಲ್ಲಿ ಕೇಳಿಕೊಳ್ಳುವುದು ನಮ್ಮನ್ನೆಲ್ಲ ಕಾಪಾಡಬೇಕು ರಕ್ಷಿಸಬೇಕು ಅಂತ ಹಾಗೆ ಅಂತಹ ದೇವಿ ಎಲ್ಲ ದೇವತೆಗಳ ಶಕ್ತಿಯನ್ನು ಆಭರಣಗಳನ್ನು ಹಾಗೂ ಅವರಲ್ಲಿರುವಂಥ ಆಯುಧಗಳನ್ನು ಪಡೆದುಕೊಂಡು ಸಿಂಹವಾಹಿನಿಯಾಗಿ ಆಕೆ ಜಯ ಘೋಷಗಳೊಂದಿಗೆ ಮಹೇಶನನ್ನು ಕೊಲ್ಲಲು ಮಹಿಷಾಸುರನ ಪಟ್ಟಣವನ್ನು ಆಕೆ ಪ್ರವೇಶಿಸುವಂಥದ್ದು ಹೇಗೆ ಮಹಿಷಾಸುರನ್ನು ಕೊಲ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಈ ರೀತಿಯಾಗಿ ಅವಳು ಆ ದೇವತೆಗಳ ಶಕ್ತಿಯನ್ನು ಪಡೆದುಕೊಂಡು ಅಲ್ಲಿ ಹೋದಳು ಗುಣವತಿ ಮಹಿಷನ ಹೆಂಡತಿ ಅಲ್ಲಿ ತನ್ನ ಗಂಡನಾದಂತಹ ಮಹಿಷಾಸುರನಿಗೆ ಮರಣ ಬರಬಾರ್ದು ಯುದ್ಧದಲ್ಲಿ ಜಯ ಆಗಬೇಕು ಅಂತೇಳಿ ಮೌನ ವೃತವನ್ನು ಅಲ್ಲಿ ತಳೆದು ಆ ದೇವಿಯ ಆಲಯದಲ್ಲಿ ಆಕೆ ದೇವಿಯನ್ನು ಪ್ರಾರ್ಥನೆ ಮಾಡುವಂಥ ಸಂದರ್ಭ ಆಗ ಮುಖ್ಯವಾಗಿ ಶಚಿದೇವಿಯನ್ನು ಕೂಡ ಅಲ್ಲಿ ಮಹಿಷನು ಅಲ್ಲಿ ಬಲತ್ಕರಿಸುವಂಥ ಸಂದರ್ಭದಲ್ಲಿ ಶಚಿದೇವಿಯು ಇಲ್ಲಿ ವ್ರತವನ್ನು ಆಚರಿಸಿ ದೇವಿ ಆಲಯದಲ್ಲಿ ದೇವಿಯನ್ನು ಸ್ತುತಿಸುತ್ತಿರುವಂಥ ಸಂದರ್ಭದಲ್ಲಿ ಈ ದುರುಳ ರಾಕ್ಷಸನ ಉಪಟಳದಿಂದ ತನ್ನನ್ನು ರಕ್ಷಿಸಬೇಕು ಅಂತ ಹೇಳಿ ಅಲ್ಲಿ ಗುಣವತಿ ಅರ್ಥದ್ದು ಆ ಮಹಿಷನ ಹೆಂಡತಿಯಲ್ಲಿ ಅಲ್ಲಿ ಶರಣು ಹೋದಂಥ ಸಂದರ್ಭದಲ್ಲಿ ಒಬ್ಬ ದುಷ್ಟನಿಂದ ಅಥವಾ ತನ್ನ ಪತಿಯೇ ದುಷ್ಟನಾಗಿದ್ದರಿಂದ ಅವನಿಂದ ಈ ಮಣಿಗೆ ಯಾವುದೇ ರೀತಿ ಅಪಚಾರವಾಗಬಾರದು ಎಂಬ ಕಾರಣದಿಂದ ಆಕೆ ಆಚರಿಸುತ್ತಿದ್ದಂಥ ಮೌನ ವೃತವು ಮುರಿದು ಆಕೆಯನ್ನು ರಕ್ಷಿಸಲು ಮುಂದಾದಾಗ ಆ ಮಹಿಷನ ಬಲ ಅಂತೇಳುವಂಥದ್ದು ಅಲ್ಲಿ ಹೊರಟು ಹೋಗ್ತದೆ ಒಂದು ವೇಳೆ ಆಕೆ ಮೌನ ವೃತದಿಂದ ಇದ್ದು ಆಕೆ ಮಾಡಿದಂಥ ವೃತ ಹೇಳುವುದರಿಂದ ದೇವಿಯ ಅನುಗ್ರಹ ಆಗಿದ್ದರೆ ಇಲ್ಲಿ ಆ ಮಹಿಷಾಸುರನನ್ನು ಮರ್ತಿಸಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಹೀಗೆ ಮಹಿಷಾಸುರನಿಗೂ ಮುಂದೆ ಇದರಿಂದ ಯುದ್ಧ ಆಗುವಂಥದ್ದು ದೇವಿ ಬಂದು ಮಹಿಷಾಸುರನ ಪಟ್ಟವಣವನ್ನು ಮುತ್ತಿ ಮಹಿಷಾಸುರನ ಮುಂದೆ ಯುದ್ಧಕ್ಕಾಗಿ ನಿಂತಾಗ ಅಲ್ಲಿ ಮಹಿಷಾಸುರನ ಜೊತೆ ಭಯಂಕರವಾದಂಥ ಘೋರವಾದಂಥ ಯುದ್ಧ ಆಗುವಂಥದ್ದು ಹೀಗೆ ದೇವಿಯು ವೀರಾವೇಶದಿಂದ ದುಷ್ಟ ದುಷ್ಟದಾನವರೆಲ್ಲರನ್ನೂ ಕೊಂದು ಶಿವನ ತ್ರಿಶೂಲದಿಂದ ಮಹೇಶನನ್ನು ತಿವಿದು ಖಡ್ಗದಿಂದ ತಲೆಯನ್ನು ಕತ್ತರಿಸಿ ಹಾಕಿದನು ಎಂಬಲ್ಲಿಗೆ ಆ ಲೋಕದಲ್ಲಿ ಮಹಿಷಾಸುರನಿಂದಂತ ಬಂದಂತಹ ಒಂದು ಕಂಟಕ ಅಂತ ಹೇಳುವಂಥದ್ದು ಅಲ್ಲಿ ತೊಲಗಿತು ಲೋಕಕ್ಕೆ ಅಲ್ಲಿ ಶಾಂತಿ ಅಂತ ಹೇಳುವಂಥದ್ದು ಅಲ್ಲಿ ಬಂದಿತು ಶಾಂತಿ ಪ್ರಾಪ್ತಿಯಾಯಿತು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಆಗ ಸಹಜವಾಗಿ ಭಯಭೀತರಾಗಿ ಮಹಿಷನನ್ನು ಇಲ್ಲಿಗೆ ಕೊಲ್ಲಕ್ಕೆ ಆಗ್ತದೋ ಇಲ್ಲವಂತ ಯಾಕಂದ್ರೆ ಮಹಿಷ ಅಷ್ಟು ಪರಾಕ್ರಮೆಯಾಗಿದ್ದ ಇದರಿಂದ ಸಂತುಷ್ಟರಾದಂತಹ ದೇವತೆಗಳು ಅಲ್ಲಿಗೆ ಬಂದು ಜಯ ಜಯ ಹೇ ಹಿ ಮರ್ದಿನಿ ರಮ್ಯಕ ಪರ್ದಿನಿ ಶೈಲ ಸುತೆ ಎಂದು ಅಲ್ಲಿ ನಾನಾ ರೀತಿಯಿಂದ ಕೊಂಡಾಡಿ ಅಲ್ಲಿ ಸ್ತುತಿಸಿದರು ದೇವತೆಗಳ ಭಯ ಶೋಕವನ್ನು ನಿವಾರಣೆ ಮಾಡಿದ್ದರಿಂದ ಭಯ ಶೋಕ ನಿವಾರಣೆ ಎಂದು ಈಕೆಯನ್ನು ಹೊಗಳುತ್ತಾರೆ ಅಂದರೆ ದೇವಿಗೆ ಆ ದೇವಿ ಭಾಗವತ ಅಂತ ಹೇಳುವಂಥದ್ದು ನಾವು ಅಧ್ಯಯನ ಮಾಡಬೇಕು ಯಾಕಂದರೆ ಆ ದೇವಿ ಭಾಗವತದಲ್ಲಿ ದೇವಿಯ ಕುರಿತಾದಂತಹ ಬಹಳ ವಿಶೇಷವಾದಂತಹ ವಿಚಾರಗಳಿವೆ ಅದನ್ನು ನಾವು ಅಧ್ಯಯನ ಮಾಡಿದರೆ ನಮ್ಮ ಪಾಪಗಳನ್ನು ಕಲ್ ನಮಗೆ ದೇವಿಯಿಂದ ಅನುಗ್ರಹವನ್ನು ಪಡ್ಕೊಳ್ಬೋದು ಜೊತೆಗೆ ಆ ಜ್ಞಾನ ಅಂತ ಹೇಳುವಂಥದ್ದು ಕೂಡ ನಮಗೆ ಅದರಿಂದ ಲಭ್ಯವಾಗುತ್ತದೆ ಹಾಗೆ ಕಾತ್ಯಾಯಿನಿ ದೇವಿಯ ಅಮೋಘ ಫಲದಾಯಿನಿಯಾಗಿದ್ದಾಳೆ ಕೃಷ್ಣನನ್ನು ಪತಿಯಾಗಿ ಪಡೆಯಲು ಗೋಪಿಕಾ ಶ್ರೀಯರು ಯಮುನಾ ನದಿಯ ತೀರದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದ್ದರು ನೋಡಿ ಯಾರಿಗಾದರೂ ಯೋಗ್ಯನಾದಂತಹ ತನಗೆ ಪತಿ ಬೇಕು ಪತಿಯನ್ನು ಅವರು ಅಪೇಕ್ಷೆ ಪಟ್ಟಿದ್ರೆ ಅಂತಹವರು ಏನು ಮಾಡಬೇಕು ಅಂದರೆ ಈ ಕಾತ್ಯಾಯಿನಿ ದೇವತೆಯನ್ನು ಆರಾಧನೆ ಮಾಡಲಿಕ್ಕೆ ನವರಾತ್ರಿಯ ಈ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾದದ್ದು ನಾವು ಏನೇನೋ ವ್ರತಗಳನ್ನು ಮಾಡ್ತೇವೆ ಹೊಟ್ಟೆ ನೋವು ಆದಾಗ ಹೊಟ್ಟೆ ನೋವಿಗೆ ಏನು ಬೇಕು ಅದೇ ಔಷಧಿಯನ್ನು ತೆಗೆದುಕೊಳ್ಳಬೇಕು ತಲೆನೋವು ಬಂತು ಅಂತಂದರೆ ಅದಕ್ಕೆ ಯಾವ ರೀತಿಯಾದ ಔಷಧಿ ಉಂಟು ಅದನ್ನೇ ತೆಗೆದುಕೊಳ್ಬೇಕು ಹಾಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ಯಾವ ಯಾವ ದೇವಿಯನ್ನು ಯಾವ ಯಾವ ರೀತಿಯಿಂದ ತಮಗೆ ಏನು ಅಭೀಷ್ಟೆಗಳಿವೆ ಮನಸ್ಸಿನಲ್ಲಿ ಆಶಯಗಳಿವೆ ಅವುಗಳೆಲ್ಲವನ್ನು ತಿಳಿದುಕೊಂಡು ಯಾವ ರೀತಿ ದೇವಿಯನ್ನು ಯಾವ ದೇವಿಯನ್ನು ಯಾವ ಸಂದರ್ಭದಲ್ಲಿ ಪೂಜಿಸಿದರೆ ಒಳಿತು ಎಂಬುದಕ್ಕೆ ನಾವು ಬಹಳಷ್ಟು ಅಧ್ಯಯನ ಮಾಡಿ ಅದನ್ನು ತಿಳಿದುಕೊಂಡು ಆಚರಿಸಬೇಕು ಹಾಗೆ ಮುಖ್ಯವಾಗಿ ಇಂದು ಯೋಗ್ಯ ವರನನ್ನು ಪಡ್ಕೊಳ್ಬೇಕು ಅಂತ ಯಾರಾದರೂ ಇಚ್ಛೆಪಟ್ಟವರು ಈ ದೇವಿಯನ್ನು ನಾವು ಇಂದು ಪೂಜೆ ಮಾಡಬೇಕು ಇದರಿಂದ ನಮಗೆ ವಿಶೇಷವಾಗಿ ನಮಗೆ ಪ್ರಯೋಜನಗಳು ಬರ್ತವೆ ಹಾಗಾಗಿ ಮುಂದೆ ಇಂದು ಈ ದೇವಿಯನ್ನು ನಾವು ಭಕ್ತ ಏಕಾಂತಿನೋ ಮುಖ್ಯ ಎಂಬಂತಹ ಸೂತ್ರವು ದಂತೆ ಈ ದೇವಿಯನ್ನು ನಾವು ಯಾವ ರೀತಿ ಪೂಜಿಸಬೇಕಂದ್ರೆ ಯಾವ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಎಂಬುದಾಗಿ ಈ ದೇವಿಯನ್ನು ನಾನಾ ರೀತಿಯಿಂದ ಪೂಜಿಸುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆಕೆ ನೆರವೇರಿಸಿ ನಮ್ಮನ್ನು ಕಾಪಾಡುತ್ತಾಳೆಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ದೇವಿಯ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ ಓಂ ತಸ್